ಅಂದರೆ ಒಬ್ಬರು ಭಿಕ್ಷುಕ್ರು ಅಂತ ಬಂದಿದ್ರು. ಅಯ್ಯಪ್ಪ ಸ್ವಾಮಿ ಡ್ರೆಸ್ ಹಾಕ್ಕೊಂಡು ಅವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ನಮ್ಮ ಮನೆಯವ್ರು ಒಳಗಿದ್ರು, ನೀಡ್ರಿ ಅಂತೇಳಿ. ಆಮೇಲೆ ಬಂದು ನೀಡಬೇಕಂತೇಳಿ 5 ರೂಪಾಯಿ ಕೊಟ್ಟರು ಅವರಿಗೆ. ಆ 5 ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಇರ್ತೈತೆ ಅವ್ರ ಕಡೆ ಬೆಳೆದ, ಆ ಭಸ್ಮ ಹಚ್ಚಿದ್ರು. ಆನಂತರ ಅವರು ಈ ಪ್ರಸಾದ ತೊಗೊಂಡು ಬಾಯಾಗ ಹಾಕೋರಿ ಅಂತೇಳಿ ಕೊಟ್ರಂತ. ಆ ಪ್ರಸಾದ ತೊಗೊಂಡು ಅವ್ರು ಬಾಯಾಗ ಹಾಕ್ಕೊಂಡ್ರು. ಅವರು ಬಾಯಾಗ ಕೊಟ್ಟು ಅವರು ಹೋದರು. ಇವರು ಬಂದು ಒಳಗೆ ಕುಂತು ಒಂದು 5-10 ನಿಮಿಷಕ್ಕೆ ಇವ್ರದ್ದು ನ್ಯಾಲಿಗೆ ದಪ್ಪ ಆಯ್ತು, ಮಾತಾಡೋಕೆ ಬರಲಿಲ್ಲ. ಮತ್ತು ಇಲ್ಲಿ ಕುತ್ತಿಗೆ ಅಂತಕ್ಕೆ ದಪ್ಪ ಆಗೋದು, ಮೈ ಕೈ ಬಜ್ಜಾಗೋದು, ಈ ಥರ ಮೋಸ ಅನ್ಯಾಯ ಆಗೈತೆ ರೀ. ಅದು ಮತ್ತೊಬ್ಬರಿಗೆ ಇದು ಆಗಬಾರ್ದು, ಮತ್ತೊಬ್ಬರಿಗೆ ಆಗದಂಗೆ ನೋಡ್ಕೋಬೇಕು. ಈಗ ನಮಗೆ ನೋಡಿರಿ, ಮತ್ತು 4 ಮಕ್ಕಳದಾವೆ, ಎಷ್ಟು ತ್ರಾಸು ನೋಡಿರಿ ನಮ್ಮ ಜೀವನಕ್ಕೆ. ಅವ್ರು ಕೂಡ ಮಾತಾಡೋಕೆ ಬರೋಂಗಿಲ್ಲ, ನಮ್ಮ ಕೂಡ ಮಾತಾಡೋಂಗಿಲ್ಲ. ಏನಿಲ್ಲ ರೀ, ಇವತ್ತಿಗೆ 6 ದಿವಸ ಆತು ರೀ, ಶುಕ್ರವಾರ ದಿವಸ ಆಗೈತೆ ರೀ ಇದು. ಬೆಳಗ್ಗೆ 10 ಗಂಟೆಗೆ 10:30 ಆಗೈತೆ ರೀ ಇದು. ಇದಕ್ಕೆ ಒಟ್ಟು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ.